ಇದು ಹೆಚ್ಚಿಗೆ ಇಡೀ ನಾವು ಇವತ್ತು ಏನು ಕಲಾವಿದರು ಮಾಡ್ತಾರೆ ಸತ್ರು ಕೂಡ ಜನ ನೋಡ್ತಾ ಇರ್ತಾರೆ. ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರನ್ನ ಸಿನಿಮಾದಿಂದ ಪ್ರೇರಣೆ ಆಗಿ ಇವತ್ತು ಈ ಚಿತ್ರ ಮಾಡಕ್ ಸಾಧ್ಯ ಆಯ್ತು. ಅವರು ಒಂದೊಂದು ಸಿನಿಮಾದಲ್ಲಿ ಒಂದು ಈಶ್ವರನ್ ಪಾತ್ರ ಆಗ್ಲಿ, ಅವ್ರು ಯಾವುದೇ ಒಂದು ಒಂದು ಕ್ಯಾರೆಕ್ಟರ್ ನ ನೋಡಿದಾಗ ನಾವು ಆ ರೀತಿ ನಾವು ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಪ್ರೇರಣೆ ಆಗುತ್ತೆ. ಅವರ ಮಾರ್ಗದರ್ಶನದಲ್ಲಿ ಈ ಇಂಡಸ್ಟ್ರಿನಲ್ಲಿ ಅವ್ರದೇ ರೀತಿಯಾಗಿ ಜನಕ್ಕೆ ಕೆಟ್ಟದನ್ನ ಕಲಿಸೋದಕ್ಕಿಂತ ಜಾಸ್ತಿ ಒಳ್ಳೇದನ್ನ ಒಂಚೂರು ಹೇಳ್ಬೇಕು. ಜನ ಬೇಗ ಕೆಟ್ಟದನ್ನ ತಗೊಂಡ್ಬಿಡ್ತಾರೆ, ನಾವು ತೋರ್ಸೋದು ಕಮ್ಮಿ ಆದ್ರೆ ಒಳ್ಳೇದು ಕಾಣಿಸುತ್ತೆ ಅವಾಗ. ಅದನ್ನ ನೀವು ಮಾಧ್ಯಮ ಮಿತ್ರರು ಕೂಡ ಎಲ್ಲಾ ಜನಗಳಿಗೆ ಒಳ್ಳೊಳ್ಳೆದನ್ನ ತೋರಿಸಿ, ನಮ್ಮ ದೇಶದ ಬಗ್ಗೆ ಒಂದ್ ಸ್ವಲ್ಪ ದೇಶಭಕ್ತಿ ಬರಬೇಕು. ಯಾಕಂದ್ರೆ ನಮ್ಗೆ ನಾವು ಹಲವಾರು ಸರ್ತಿ ನಾನು ಹೇಳ್ತಾನೆ ಇದ್ದೀನಿ, ದೇಶ ನಮ್ ಸ್ವಾತಂತ್ರ್ಯ ತಂದ್ಕೊಡಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇವತ್ ಮಾಡಿದ್ರೆ ಯಾರನ್ನೂ ಒಂದು ಕೈ ಬೆಳ್ಕೊಡಿದ್ರು ಕೊಡಕ್ ಸಾಧ್ಯ ಇಲ್ಲ ಅಂತ ಹಿನ್ನೆಲೆಯಿಂದ ನಮ್ಮ ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊಂಡಾಗ ನಾವೇನಾದ್ರೂ ದೇಶಕ್ಕೆ ಈ ದೇಶದ ನಮ್ಮ ಪ್ರಕೃತಿನ ನಾಶ ಮಾಡೋದು ಮೊದಲು ತಡಿಬೇಕು. ಅದನ್ನು ಒಂದೊಂದಾಗಿ ನಾನು ಈಗ ಮಾತಾಡಕ್ ಟೈಮ್ ಇಲ್ಲದ್ರಿಂದ ಇದು ಪ್ರತಿಯೊಂದು ಸಿನಿಮಾದಲ್ಲೂ ನಾವು ದೇಶಕ್ಕೆ ಸಂಬಂಧಪಟ್ಟಿದ್ದು ಭೂಮಿಗೆ ಸಂಬಂಧಪಟ್ಟಿದ್ದು ಒಂದೊಂದು ವಿಷಯನ ನಾನು ಈಗ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದ್ರ ಮುಖಾಂತರ ಒಳ್ಳೇದು ಜನಕ್ಕೆ ನೀವುಗಳು ತಲುಪಿಸ್ಬೇಕು. ದಯವಿಟ್ಟು ಆ ಕೆಲಸ ಆಗ್ಲಿ, ನಿಮ್ ಒಳ್ಳೊಳ್ಳೆದನ್ನ ನೀವು ತೋರಿಸಿ ಮಾಧ್ಯಮ ಮತ್ತೆ ಕನ್ನಡ ಇಂಡಸ್ಟ್ರಿ ನಮ್ಮ ಇಡೀ ನಮ್ಮ ದೇಶದಲ್ಲೇ ಮೊದಲನೇದಾಗ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಕರ್ನಾಟಕ ಅನ್ನೋದು ಇಡೀ ದೇಶ ಪ್ರಪಂಚನೇ ನೋಡೋ ಮಟ್ಟದಲ್ಲಿ ನಾವು ಬೆಳೆದಿದ್ದೀವಿ. ನಾನು ಹೇಳಿದೆ ಹಿಂದೆ ಬೆಂಗಳೂರಿಗೆ ಕರೆಂಟ್ ವಿದ್ಯುತ್ ದೀಪ ಬಂದಿದ್ದು 1905 ಇಡೀ ಇಂಡಿಯಾದಲ್ಲೇ ಫಸ್ಟ್. ಇಡೀ ಇಂಡಿಯಾ ಅಲ್ಲ, ನಮ್ಮ ಏಷ್ಯಾ ಕಂಟ್ರಿಲಲ್ಲಿ 48 ಕಂಟ್ರೀಸ್ ಇರುತ್ತೆ. ಆ ಕಂಟ್ರಿನಲ್ಲೇನೆ ಅಷ್ಟು ಕಂಟ್ರಿನಲ್ಲೇ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಬೆಂಗಳೂರು ಮೊದಲು ವಿದ್ಯುತ್ ನೋಡಿದ್ದು. ಇದೇ ರೀತಿ ನಾವು ಪ್ರತಿಯೊಂದು ವಿಷಯದಲ್ಲೂ ನಾವು ಕನ್ನಡ ಕರ್ನಾಟಕನ ಬೇರೆಯವರಿಗೆ ತೋರಿಸ್ತಾ ಇರಬೇಕು. ಅದೇ ನನ್ನ ಆಸೆ. ಅದಕ್ಕೋಸ್ಕರ ಇಂಡಸ್ಟ್ರಿ ಕಾಲಿಟ್ಟಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಕೋಮಲಾ ಅವರು, ಕೋಮಲಾ ನಟರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ, ಮಾತಾಡ್ಬಿಡ್ತೀರಾ. ಮಾಧ್ಯಮ ಮಿತ್ರ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಸರ್ ಇವರಿಗೆ ಸುನಾಮಿ, ಸರ್ ನನ್ನ ಹೆಸರು ವಿ ಗುರುಮೂರ್ತಿ ಅಂತೇಳಿ. ಸುನಾಮಿ ಅನ್ನೋದು ನಮ್ಮ ಪ್ರೊಡ್ಯೂಸರ್ ಸರ್ ಕೊಟ್ಟಿದ್ದ ಹೆಸರು. ಅದು ಸುರಲ್ಲ, ನಾವೇನೋ ಏನೋ ಒಂದು ಅದ್ಭುತ ಮಾಡ್ತೀರಿ ಸುನಾಮಿ ಥರ ಅನ್ನೋದನ್ನ ಅವರು ಅಲ್ಲ ನಾಶ ಮಾಡುತ್ತೆ, ನಾವು ವಿಶೇಷವಾಗಿ ಬಂದು ನೀವೇನೊಂದು ಮಾಡ್ತೀರಿ ಸುನಾಮಿ ಥರ ಇಂಡಸ್ಟ್ರಿಯಲ್ಲಿ ಅನ್ನೋದು. ಇವರು ನಮಗೆ ಒಂದು ಹೆಸರು ಕೊಟ್ಟರು. ಆಮೇಲೆ ಒಂದು ವಿಶೇಷ ವಿಕಲಚೇತನರು ಯಾರು ಈ ರೀತಿ ಮಾಡಿರಲ್ಲ, ಒಂಥರ ಅದ್ಭುತವಾಗಿ ಒಂದು ಕ್ರಿಯೇಟಿವಿಟಿ ಏನೋ ಮಾಡ್ತೀರಿ ಸುನಾಮಿ ಥರ ಒಂದು ಅಬ್ಬರಿಸಿರಿ ಅನ್ನೋದು ಒಂದು ವಿಶೇಷವಾಗಿ ನಮ್ಗೆ ಹೆಸರು ಕೊಟ್ಟರು ಅವರು. ಥ್ಯಾಂಕ್ ಯು ಸರ್. ಸರ್ ನೀವು ಹೇಳಿದ್ರೆ ಸತ್ಯ ಸರ್, ನಾಶ ನಾಶನೇ. ಸರ್ ಅದು ನೀವು ಹೇಳಿದ ಸುನಾಮಿ ಅಂದ್ರೆ ನಾಶನೇ. ಇಲ್ಲ ಅಲ್ಲ ಸರ್, ಅದಕ್ಕೆ ಕೇಳಿದ್ರು ನೀವು ಕೇಳಿದ್ರು ಅರ್ಥ ಆಯ್ತು ನನಗೆ. ಸರ್ ಓಕೆ, ಥ್ಯಾಂಕ್ ಯು ಸರ್ ಎಲ್ಲ ಕೇಳಿದಕ್ಕೆ. ಆಮೇಲೆ ನಮ್ಮ ಮಾರಕಾಸ್ತ್ರದ ಸಾಂಗ್ ಲಿರಿಕಲ್ ವಿಡಿಯೋ ಪ್ರಾರಂಭ ಆಯಿತು ಯೂಟ್ಯೂಬಲ್ಲಿ. ಇನ್ನು 6 ಸಾಂಗ್ ಇದೆ, ಪ್ರತಿಯೊಂದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ವೀಕ್ಷಣೆ ಮಾಡಿ ಮತ್ತು ನಮ್ಮ ಮಾರಕಾಸ್ತ್ರದ ಪ್ರತಿಯೊಂದು ಇದು ಪ್ರಮೋಷನ್ ಶುರು ಆಗ್ತಿದೆ. ಇದೇ ನೆಕ್ಸ್ಟ್ ಮಂತಲ್ಲಿ ನಮ್ಮ ಮಾರಕಾಸ್ತ್ರದ ಸಿನಿಮಾ ತೆರೆಗೆ ಬರಲಿದೆ. ಮತ್ತು ನಮ್ಮ ವಿಶೇಷವಾಗಿ ಈ ಒಂದು ನಮಗೆ ತುಂಬ ಬಿಸ್ನೆಸ್ ಆಗಿದೆ, ಹಿಂದಿ ಬಿಸ್ನೆಸ್ ಶಾರ್ಟ್ಲೈಟ್ ಬಿಸ್ನೆಸ್ ಆಗಿದೆ, 1,80,000 ಬಿಸ್ನೆಸ್ ಆಗಿದೆ. ಅದು ಮಾಡಿಕೊಟ್ಟಿರೋ ನಮ್ಮ ಯೋಗ ಸರ್ ಅಂತೇಳಿ, ನಮ್ಮ ಮ್ಯಾನೇಜರ್ ಸರ್ ಆಗಲಿ, ನಮ್ಮ ಕ್ರಿಯೇಟಿವಿಟಿ ಧನುಕುಮಾರ್ ಮಾಸ್ಟರ್ ಅವರೆಲ್ಲ ಸೇರಿ ಈ ಒಂದು ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ರು. ತುಂಬ ತುಂಬ ಚೆನ್ನಾಗಾಗಿದೆ, ಶಾರ್ಟ್ಲೈಟ್ ಬಿಸ್ನೆಸ್ ಆಗ್ತಾ ಇದೆ. ಅದೊಂದು ಸದ್ಯದಲ್ಲೇ ಬಿಸ್ನೆಸ್ ಮಾಡಿಬಿಟ್ಟು ನಿಮಗೆಲ್ಲ ಮತ್ತೆ ತಿಳಿಸ್ಕೊಡ್ತೀನಿ. ಇದಕ್ಕೆಲ್ಲ ಮೂಲ ಸೂತ್ರಧಾರ ನಮ್ಮ ಕೋಮಲ್ ನಟರಾಜ್ ಮೇಡಮ್ ಅವರು ಮತ್ತು ನಮ್ಮ ಡಾಕ್ಟರ್ ನಟರಾಜ್ ಸರ್ ಅವರು ಈ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಲೈಫ್ ನನಗೆ ಜನ್ಮ ಕೊಟ್ಟ ಸಂತಗಳು ಅವರಾದರೆ ನನಗೆ ಲೈಫ್ ಕೊಟ್ಟ ಸಂತಗಳು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾರಕಾಸ್ತ್ರನ
ಆದಷ್ಟು ಬೇಗ ಜನಗಳು ರೀಚ್ ಮಾಡ್ಬೇಕಂತೇಳಿ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ನೀವು ನಮ್ಮ ಜೊತೆಲಿ ಇರ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಸದಾ ಪ್ರಾರ್ಥಿಸ್ತೇನೆ. ಜಯಂತಿ ಕರ್ನಾಟಕ. ಮತ್ತೆ ಈ ಒಂದು ಮಾರಕಾಸ್ತ್ರದಲ್ಲಿ ವಿಶೇಷವಾಗಿ ಮಾಲಶ್ರೀ ಮೇಡಮ್ ಮತ್ತು ಹರ್ಷಿಕಾಪೂನಚ ಮೇಡಮ್ ವಿರೋಧನೆ ಮಾಡಿದ್ದಾರೆ. ಆನಂದಾರ್ಯ ನಾಯಕ ಒಂದು ಅದ್ಭುತ ಒಂದು ಸಮಾಜ ಸೇವಕರ ಒಂದು ಇದರಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಮೈಕನಾಗರಾಜ್ ಸರ್, ಇವರು ಚೇತನ್ ಸರ್, ಮತ್ತು ರಾಮಸ್ವಾಮಿ ಸರ್, ಇನ್ನು ಅಯ್ಯಪ್ಪ ಸರ್, ಅಯ್ಯಪ್ಪ ಶರ್ಮ ಕಲಾನಾಯಕನಾಗಿ ಮಾಡಿದ್ದಾರೆ. ಹೆಚ್ಚಿನ ರೀತಿಯ ಕಲಾವಿದರು ಇದರಲ್ಲಿ ವಿಶೇಷವಾಗಿ ಮಾಡಿ ನಮ್ಮ ಡಾಕ್ಟರ್ ನಟರಾಜ್ ಸರ್ ಅಂತ ಇದರಲ್ಲಿ ವಿಶೇಷವಾಗಿ ನಟನೆ ಮಾಡಿದ್ದಾರೆ. ಇದು ಎಲ್ಲ ನಮ್ಮ ಮಾರಕಾಸ್ತ್ರದ ಒಂದು ಅಪ್ಡೇಟ್ ಆಗಿ ನಿಮಗೆ ತಿಳಿಸಿದ್ದೇನೆ. ನೀವು ಇದನ್ನು ಆರೈಸಬೇಕಂತೇಳಿ ನಿಮ್ಮೆಲ್ಲರಿಗೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಲಿರಿಕಲ್ ವಿಡಿಯೋ ಸಾಂಗ್ ಐಟಮ್ ಸಾಂಗ್ ರಿಲೀಸ್ ಆಗ್ತಿದೆ ಯೂಟ್ಯೂಬ್ ಮ್ಯೂಸಿಕಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಮಂಜುಕವಿ ಅವರು, ತುಂಬ ಚೆನ್ನಾಗಿ ಸಾಹಿತ್ಯ ಸಂಗೀತ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಎಲ್ಲ ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಚಿತ್ರತಂಡದ ಮೇಲೆ. ಕೆಮ್ಮಲ ಅಂತ ಹೆಸರಿಸ್ಕೊಂಡಿರೋದ್ರಿಂದ ಅವ್ರು ಅದಕ್ಕೆ ಆಪ್ಟಿಬಲ್ ಆಗಿ ಇದ್ದಾರೆ ಆಕ್ಚುಲಿ ಸ್ಪೀಕಿಂಗ್. ಎನಿವೇಸ್, ನಮ್ಮ ಮಂಜು ಕವಿಯವರು ಮ್ಯೂಸಿಕ್ ಡೈರೆಕ್ಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.